ಆತ್ಮೀಯ ಸ್ನೇಹಿತರು, ಎಲ್ಲರಿಗೂ ಎಜೆ ಬುಕ್ಸ್ ಆನ್ ಟಾಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಚಾಪ್ಟರ್ 4 ಅಂದರೆ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 4.1 ವೈದಿಕ ಸಂಸ್ಕೃತಿ ಪಾಠದ 1, 2, 5, 10 ಅಂಕದ ಪ್ರಶ್ನೋತ್ತರಗಳು. 1 ಅಂಕದ ಪ್ರಶ್ನೋತ್ತರಗಳು: ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಆರ್ಯ ಪದದ ಅರ್ಥವೇನು? ಸ್ನೇಹಿತರೆ, ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ: ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ. ಪ್ರಶ್ನೆ 2, ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ: ಸಂಸ್ಕೃತಿ ಮೂಲವಾದ ವಿದ್ ಎಂಬುದರಿಂದ ಪಡೆಯಲಾಗಿದೆ. ಪ್ರಶ್ನೆ 3, ವೇದ ಎಂದರೇನು? ಸ್ನೇಹಿತರೆ, ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ವೇದ ಎಂದರೆ ಜ್ಞಾನ. ಪ್ರಶ್ನೆ 4, ಪ್ರಥಮ ವೇದವನ್ನು ಹೆಸರಿಸಿ. ಉತ್ತರ: ಪ್ರಥಮ ವೇದ ಋಗ್ವೇದ. ಪ್ರಶ್ನೆ 5, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ: ಕುಟುಂಬದ ಹಿರಿಯ ಸದಸ್ಯ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯ ಕುಟುಂಬದ ವೇದಗಳ ಕಾಲದಲ್ಲಿ ಯಜಮಾನ ಆಗಿದ್ದನು. ಪ್ರಶ್ನೆ 6, ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಆರ್ಯರ ಕಸುಬು ಕೃಷಿ. ಪ್ರಶ್ನೆ 7, ಕ್ಷೇತ್ರ ಎಂದರೇನು? ಸ್ನೇಹಿತರೆ, ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ, ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿಯನ್ನು ಕ್ಷೇತ್ರ ಎನ್ನುವರು. ಪ್ರಶ್ನೆ 8, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ಸ್ನೇಹಿತರೆ, ಈ ಪ್ರಶ್ನೆಯೂ ವೆರಿ ಇಂಪಾರ್ಟೆಂಟ್. ಆರ್ಯರು ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಿದ್ದರು. ಪ್ರಶ್ನೆ 9, ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ಇದೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಓದ್ಕೊಳ್ಳಿ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ: ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಉಪನಯಾನ. ಸ್ನೇಹಿತರೆ, ಈಗ ಬರ್ತಕ್ಕಂತಹ ಪ್ರಶ್ನೋತ್ತರಗಳು 2 ಅಂಕದ ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ: ವೇದಗಳು ಎಂದರೆ 4 ವೇದಗಳನ್ನು ಒಳಗೊಂಡಿದೆ. ನಾನು ಈ 4 ವೇದಗಳನ್ನು ಹೇಳ್ತೀನಿ, ನೀವು ಯಾವುದಾದರೂ 2 ಬರೆದ್ರೆ ಸಾಕು. 1, ಋಗ್ವೇದ; 2, ಯಜುರ್ವೇದ; 3, ಸಾಮವೇದ; 4, ಸಮವರ್ತನ ವೇದ. ಪ್ರಶ್ನೆ 2, ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಸ್ನೇಹಿತರೆ, ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ: ಸಭಾ ಮತ್ತು ಸಮಿತಿ. ಪ್ರಶ್ನೆ 3, ಯಾವುದಾದರೂ 2 ವರ್ಗಗಳನ್ನು ಹೆಸರಿಸಿ. ಉತ್ತರ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸ್ನೇಹಿತರೆ, ಇವುಗಳಲ್ಲಿ ಯಾವುದಾದರೂ 2 ಬರೆದ್ರೆ ಸಾಕು 2 ಅಂಕಗಳಿಗೆ. ಪ್ರಶ್ನೆ 4, ಆರ್ಯರ ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ: ಬ್ರಹ್ಮಚಾರಿ ಮತ್ತು ಗೃಹಸ್ಥ. ಪ್ರಶ್ನೆ 5, ವೈದಿಕ ಜನರ ಯಾವುದಾದರೂ 2 ಮನೋರಂಜನೆಗಳನ್ನು ಹೆಸರಿಸಿ. ಉತ್ತರ: ಜೂಜಾ ಪುಡುವುದು ಮತ್ತು ರಥ ಓಡಿಸುವುದು. ಪ್ರಶ್ನೆ 6, ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ: ಗಾರ್ಗಿ ಮತ್ತು ಮೈತ್ರೇಯಿ. ಸ್ನೇಹಿತರೆ, ಈಗ ಬರ್ತಕ್ಕಂತಹ ಪ್ರಶ್ನೆಯನ್ನು 5 ಅಂಕಗಳಿಗೆ ಕೇಳ್ತಾರೆ.
ಪ್ರಶ್ನೆ ಒಂದು, ಆರ್ಯರ ರಾಜಕೀಯ ಸ್ಥಿತಿ ಬಗ್ಗೆ ವಿವರಣೆ ನೀಡಿ ಅಥವಾ ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಯಾವ ರೀತಿಗಾದರೂ ಕೇಳ್ಬೋದು ಕ್ವಶನ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪಾಯಿಂಟ್ ರೂಪದಲ್ಲಿ ಬರ್ತಾ ಹೋದರೆ ಸುಲಭವಾಗುತ್ತೆ. ಫಸ್ಟ್ ಪಾಯಿಂಟ್, ಆರ್ಯರು ಬುಡಕಟ್ಟುಗಳನ್ನು ಜನಗಳು ಎನ್ನುತ್ತಿದ್ದರು ಹಾಗೂ ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಪಾಯಿಂಟ್ ನಂಬರ್ ಸೆಕೆಂಡ್, ಜಾನುವಾರುಗಳು ಮತ್ತು ಪ್ರಾದೇಶಿಕಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗುತ್ತಿದ್ದವು. ನೆಕ್ಸ್ಟ್ ಪಾಯಿಂಟ್, ರಾಜನ ಪ್ರಾಥಮಿಕ ಕಾರ್ಯವು ಬುಡಕಟ್ಟನ್ನು ರಕ್ಷಣೆ ಮಾಡುವುದಾಗಿತ್ತು. ಇದಕ್ಕಾಗಿ ಅವನು ಜನರಿಂದ ಕಾಣಿಕೆಗಳನ್ನು ಪಡೆಯುತ್ತಿದ್ದನು. ನೆಕ್ಸ್ಟ್ ಪಾಯಿಂಟ್, ಜನಗಳು ಪ್ರಬಲ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ರಾಜ್ಯಗಳು ಪ್ರಾಂತ್ಯಗಳನ್ನಾಗಿ ವಿಂಗಡಣೆಯಾದವು. ನೆಕ್ಸ್ಟ್ ಪಾಯಿಂಟ್, ಆರ್ಯರ ರಾಜಕೀಯ ಸ್ಥಿತಿಯಲ್ಲಿ ರಾಜಪ್ರಭುತ್ವವು ವಂಶ ಪರಂಪರೆಯಾಯಿತು.